ನಮಸ್ಕಾರ, ನಾನು ನಿಮ್ಮ ನಯನ್ ಭೂಷಣ್. ಇವತ್ತು ಕನ್ನಡ ರಾಜ್ಯೋತ್ಸವ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ನಾವು ಕನ್ನಡಿಗರು, ಈ ದಿನ ನಮಗೆ ತುಂಬಾ ಮುಖ್ಯವಾದ ದಿನ. ಕರ್ನಾಟಕ ಭಾರತದ ದಕ್ಷಿಣ ದಿಕ್ಕಿನಲ್ಲಿದೆ. ನೋಡೋಕೆ ಅದು ಗೋಡಂಬಿ ತರ ಇದೆ ಅಲ್ವಾ? ಹಿಂದೆ ನಮ್ಮ ಕರ್ನಾಟಕವನ್ನು ಮೈಸೂರು ಅಂತ ಕರೀತಿದ್ರು. ನಮಗೆ ಸ್ವತಂತ್ರ ಬಂದಾದ್ಮೇಲೆ 1973ನೇ ನವೆಂಬರ್ 1ನೆಯ ತಾರೀಕಿನಲ್ಲಿ ಅಲ್ಲಲ್ಲಿ ಚದುರಿದ್ದ ಕನ್ನಡವನ್ನು ಒಟ್ಟುಗೂಡಿಸಿ ಕರ್ನಾಟಕ ಎಂದು ನಾಮಕರಣ ಮಾಡಿದರು. ಅಂದಿನಿಂದ ನವೆಂಬರ್ 1ನೆಯ ತಾರೀಕಿನಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಎಂದು ಸಂಭ್ರಮದಿಂದ ಆಚರಿಸುತ್ತೇವೆ. ಕರ್ನಾಟಕ ಎಂದರೆ ಕರುನಾಡು, ಕಪ್ಪು ಮಣ್ಣಿನ ಎತ್ತರವಾದ ಪ್ರದೇಶ. ಈ ಪದವನ್ನು ವೆಂಕಟರಾಯರು ಕೊಟ್ಟರು. ಕರ್ನಾಟಕಕ್ಕೆ ತನ್ನದೇ ಆದ ಪ್ರತ್ಯೇಕ ಬಾವುಟವಿದೆ. ಅದರ ಬಣ್ಣಗಳು ಹಳದಿ ಮತ್ತು ಕೆಂಪು. ಈ ಬಾವುಟವನ್ನು ಸಿದ್ಧಪಡಿಸಿದವರು ಎಂ ರಾಮಮೂರ್ತಿಗಳು. ಹಳದಿ ಮತ್ತು ಕೆಂಪು ಬಣ್ಣವು ನಮ್ಮ ಕನ್ನಡ ಅಂಬೆಯ ಅರಿಶಿನ ಮತ್ತು ಕುಂಕುಮವನ್ನು ಸೂಚಿಸುತ್ತದೆ. ಹಳದಿ ಶಾಂತಿ ಸೌಹಾರ್ದತೆಯನ್ನು ಸೂಚಿಸಿದರೆ ಕೆಂಪು ಕ್ರಾಂತಿಯನ್ನು ಸೂಚಿಸುತ್ತದೆ. ಕನ್ನಡಿಗರು ಶಾಂತಿಗೆ ಬದ್ಧ, ಯುದ್ಧಕ್ಕೂ ಸಿದ್ಧ ಎಂದು ಸೂಚಿಸುತ್ತದೆ. ಬನ್ನಿ, ನಮ್ಮ ರಾಜ್ಯದ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ನಮ್ಮ ಭಾಷೆ ಕನ್ನಡ, ನಮ್ಮ ನಾಡು ಕರ್ನಾಟಕ. ನಮ್ಮ ರಾಜ್ಯ ಪ್ರಾಣಿ ಆನೆ, ರಾಜ್ಯ ಪಕ್ಷಿ ನೀಲಕಂಠ, ರಾಜ್ಯ ವೃಕ್ಷ ಶ್ರೀಗಂಧ, ರಾಜ್ಯ ಪುಷ್ಪ ಕಮಲ. ನಮ್ಮ ನಾಡಗೀತೆ ಕುವೆಂಪು ಬರದ ಜಯ ಭಾರತ ಜನನಿಯ ತನುಜಾತೆ. ಕನ್ನಡದ ಮೊದಲ ಕವಿ ಪಂಪ, ಕವಯತ್ರಿ ಅಕ್ಕ ಮಹಾದೇವಿ, ಮೊದಲ ಶಾಸನ ಹಲ್ಮಡಿ ಶಾಸನ, ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ನಮ್ಮ ರಾಜ್ಯದ ಆನೆ ಬೆಂಗಳೂರು. ನಮ್ಮ ರಾಜ್ಯದಲ್ಲಿ 30 ಜಿಲ್ಲೆಗಳಿವೆ. ಈಗಿನ ಕಾಲದಲ್ಲಿ ಕನ್ನಡ ಬರೋರು ಕನ್ನಡ ಮಾತಾಡೋದನ್ನ ಮರೀತಿದ್ದಾರೆ. ನಾನು ಬೇರೆ ಭಾಷೆ ಕಲ್ತ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ನಮ್ಮ ಮಾತೃಭಾಷೆನ ಯಾವಾಗ್ಲೂ ಮರಿಬಾರ್ದು, ನೆನ್ಪಿಟ್ಕೋಬೇಕು. ನಾವು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಕನ್ನಡನ ಮಾತ್ರ ಮರಿಬಾರ್ದು. ನಾವು ಕನ್ನಡಿಗರು ಎಂದು ಹೆಮ್ಮೆ ಪಡ್ಬೇಕು. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಕರ್ನಾಟಕ.